ಹಾಯ್, ಎಲ್ರಿಗೂ ವೆಲ್ಕಮ್. ಇವತ್ತು ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಐರ್ಡಾ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸ್ಟಾಕ್ಸ್ ಬಗ್ಗೆ ಏನಿತ್ತು, ಹೇಗೆ, ಯಾಕೆ ಲೋಯೆಸ್ಟ್ ಸರ್ಕ್ಯೂಟ್ ಆಗಿದೆ ಅಂತಲೂ ಕೂಡ ಡಿಸ್ಕಷನ್ ಮಾಡೋಣ. ಬಿಫೋರ್ ಮುಂಚೆ ಯಾರಾದರೂ ಹೊಸಬ್ರು ಇದ್ರೆ ಚಾನಲ್ನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಐಆರ್ಇಡಾ ಅನ್ನೋದು ಇದೊಂದು ರಿನ್ಯೂವಬಲ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಕಂಪ್ನಿ. ಇದು ಲೀಸ್ಟಿಂಗ್ ಆಗಿದೆ 69 ರುಪೀಸಿಗೆ ಲೀಸ್ಟಿಂಗ್ ಆಗಿರೋದು ನಿಮಗೆಲ್ರಿಗೂ ಗೊತ್ತಿದೆ. ಈ ಲಿಸ್ಟಿಂಗ್ ಆಗಿ ಸಮ್ ಆಫ್ ಡೇಸು ಆಗಿಲ್ಲ, ಮೀನ್ಸ್ 1 ಮಂತ್ ಆಗಿದೆ. ಜಸ್ಟ್ 1 ಮಂತ್ ಡೇಟಾ ನೋಡಿರ್ಬೇಕಾಗುತ್ತೆ. ಪೀಕಿಗೆ ಹೋಗಿದ್ದು ಅಷ್ಟಕ್ಕೆ 209ಗೆ, 212ಗೆ ಹೋಗಿತ್ತು ಪೀಕಿಗೆ, ಹೈ ಪೀಕಿಗೆ ಹೋಗಿತ್ತು. ಓಕೆ, ಇಲ್ಲಿಗೆ ಪೀಕಿಗೆ ಹೋಗಿತ್ತು. ಬಟ್ ಈಗ ಲೋಯರ್ ಸರ್ಕ್ಯೂಟ್ನ ಸ್ಟಾರ್ಟ್ ಆಗಿದೆ. ಲೋಯರ್ ಸರ್ಕ್ಯೂಟ್ ಅಂದರೆ ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಸೆಲ್ಲರ್ ತುಂಬ ಜನ ಆಗಿದ್ದಾರೆ, ಬೈಯರ್ ಯಾರೂ ಇಲ್ಲ ಅಂದ್ರಕ್ಕೆ ಲೋಯರ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಪ್ಪರ್ ಸರ್ಕ್ಯೂಟ್ ಅಂದರೆ ಅಪ್ಪರ್ ಸರ್ಕ್ಯೂಟ್, ಸೆಲ್ಲರ್ ಯಾರೂ ಇರೋಲ್ಲ, ಬೈಯರ್ ಜಾಸ್ತಿ ಜನ ಇದ್ದಾಗ ಅಪ್ಪರ್ ಸರ್ಕ್ಯೂಟ್ ಆಗುತ್ತೆ. ಇದು ಟೂ ಕಾನ್ಸೆಪ್ಟ್ ನೋಡ್ಕೊಳ್ಳಿ, ಇದರಲ್ಲಿ ಲೋಯರ್ ಸರ್ಕ್ಯೂಟು ಮತ್ತು ಅಪ್ಪರ್ ಸರ್ಕ್ಯೂಟು. ಈಗ ಐಆರ್ಇಡಾದಲ್ಲಿ ಲೋಯರ್ ಸರ್ಕ್ಯೂಟು ಸ್ಟಾರ್ಟ್ ಆಗಿದೆ. ರೀಸನ್ ಇಷ್ಟೇ, ಸ್ಟಾಕ್ ಮಾರ್ಕೆಟಲ್ಲಿ ಇದು ಲೀಸ್ಟಿಂಗ್ ಆಯಿತು, ಇಷ್ಟಕ್ಕೆ 106.67 ರುಪೀಸಿಗೇನೋ ಲೀಸ್ಟಿಂಗ್ ಆಯಿತು. ಲೀಸ್ಟಿಂಗ್ ಆಗಿಬಿಟ್ಟು 102 ರುಪೀಸ್ಗೂ ಟ್ರೇಡಿಂಗ್ ಆಯಿತು. ಟ್ರೇಡಿಂಗ್ ನಾರ್ಮಲ್ಲೇ ಆಗ್ತಾ ಇತ್ತು. ಆಮೇಲೆ ಏನು ಇನ್ಫಾರ್ಮೇಷನ್ ಬಂತು, ಇದು ಗೌರ್ಮೆಂಟ್ ಸೆಕ್ಟರ್ ರಿನಿವಲ್ ಜನರಿಗೆ ಮೇಲೆ ಗೌರ್ಮೆಂಟ್ನವರು ತುಂಬ ಫೋಕಸ್ ಮಾಡ್ತಿದ್ರು ಅನ್ನೋ ಮ್ಯಾಟ್ರಿಂದ ಮೇಲುಗಡೆ ಹೋಯಿತು. ಮತ್ತು ಅದ್ರ ಜೊತೆ ರಾಮ ಮಂದಿರ ನ್ಯೂಸ್ಗಳು ಬಂತು, ಅದು ಮೇಲಿಂದ ಮೇಲೆ ಹೋಯಿತು. ಈ ಎಲ್ಲ ಮೇಲಕ್ಕೆ ಹೋಗಿ ಎಲ್ಲ ಪುಷ್ ಮಾಡಿ 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 ತೊಗೊಂಡೋಗಿ ಬಲೂನ ಫುಲ್ಲು ಉಬ್ಬಿಸ್ಬಿಟ್ರು. ಈಗ ಏನಾಗುತ್ತೆ, ಬಲೂನು ಬಡ್ ಆಗಲೇಬೇಕಲ್ವಾ? ಸೊ ಅದು ಈಗ ಹೊಡೆದಿದೆ. ಸೊ ಅದರಿಂದ ಲೋಯರ್ ಸರ್ಕ್ಯೂಟ್ ಆಗಿದೆ, ಸೆಲ್ಲರ್ಸ್ಗಳು ಜಾಸ್ತಿ ಆಗಿದ್ದಾರೆ. ಪ್ಯಾನಿಕ್ಕಾಗಿ ಈಗ ಸೆಲ್ ಮಾಡೋರು ತುಂಬ ಜನ ಇದ್ದಾರೆ, ಸೆಲ್ ಮಾಡ್ತಾರೆ, ಮಾಡೇ ಮಾಡ್ತಾರೆ, ಪ್ರಾಫಿಟ್ನ ಬುಕ್ ಮಾಡೋರು ಮಾಡ್ತಾನೆ ಇದ್ದಾರೆ ಸೆಲ್ ಮಾಡೋರು. ಈಗಲೇ ಯಾರೂ ಇದಕ್ಕೆ ಇನ್ವೆಸ್ಟ್ ಬೈ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಮಿನಿಮಮ್ ಲೋಯರ್ ಸರ್ಕ್ಯೂಟ್ ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ವೆಯ್ಟ್ ಮಾಡಲೇಬೇಕಾಗತ್ತೆ, ಸಮ್ ಆಫ್ ಡೇಸ್ ಅಂತೂ ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡಿ ಆಮೇಲೆ ಬೇಕಿದ್ರೆ ಒಳ್ಳೆ ಚಾನ್ಸು, ಒಳ್ಳೆ ಚಾನ್ಸ್ ಕ್ರಿಯೇಟ್ ಆಗ್ತಾ ಇದೆ. 100 ರೇಂಜಿಗೆ ಬಂತಂದರೆ ಮತ್ತೆ ರೀಎಂಟ್ರಿ ಕೊಟ್ಬಹುದು, ರೀಎಂಟ್ರಿ ಕೊಟ್ಟು ಆರಾಮಾಗಿ ಹೋಲ್ಡ್ ಮಾಡ್ಬೋದು ಲಾಂಗ್ ಟರ್ಮಿಗೆ. ಕಂಪನಿ ಫಂಡಮೆಂಟಲೀಸ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಯಾರಿಗೂ ಅವಾಗ ಸಿಗಲಿಲ್ಲವೋ ಇವಾಗ ಬೇಕಿದ್ರೆ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ, ನೀವು ಬೇಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ ನೋಡಿ, ಬೇಕಿದ್ರೆ ಎಲ್ಲ ಬೇಸಿಸ್ ಮೇಲೆ ನೋಡಿದ್ರು ಡೆಪ್ತ್ ಎಲ್ಲ ಕ್ವಾಲಿಟಿ ಸೇಲ್, 100% ಕ್ವಾಂಟಿಟಿ ಸೇಲರ್ ಆಗಿದೆ ನೋಡಿ. ಎಷ್ಟು ಆರ್ಡರ್ಸ್ಗಳು ಸೇಲ್ ಆಗಿದೆ ನೋಡಿ, 2 ಲ್ಯಾಕ್ಸ್ ಮೇಲೆ ಹೋಗಿದೆ ಕಾಣುತ್ತೆ. 2 ಕ್ರೋಸು, ನಾನು 2 ಲ್ಯಾಕ್ಸ್ ಅಂತಿದ್ದೀನಿ, 2 ಕ್ರೋಸು 37 ಲ್ಯಾಕ್ಸ್ ಮೇಲೆ ಸೆಲ್ಲಿಂಗ್ ಆರ್ಡರ್ ಆಗಿದೆ, ಯಾರೂ ಬೈಯಿಂಗ್ ಆರ್ಡರ್ ಇಲ್ಲ. ಓಕೆ, ಎಲ್ಲ ಸೆಲ್ಲಿಂಗ್ ಆರ್ಡರ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಓಕೆ, ಆ ಡೆಪ್ತಿಂದ ಅಪ್ಪರ್ ಸರ್ಕ್ಯೂಟ್ ಜಾಯ್ನ್ ಆಗಿ ಕೂತ್ಕೊಂಡಿದೆ. ಕಂಪನಿ ಫಂಡಮೆಂಟಲಿ ಚೆನ್ನಾಗಿದೆ, ಕಂಪನೀಸಲ್ಲಿ ಏನು ಅಂಥದ್ದು ಏನಿಲ್ಲ, ಫಾಲ್ಟ್ ಇಲ್ಲ, ಚೆನ್ನಾಗಿದೆ ಕಂಪನಿ. ಓಕೆ, ರೆವಿನ್ಯೂಸ್ ಕೂಡ ಚೆನ್ನಾಗಿದೆ. ಇವೆಲ್ಲ ಶೇರ್ ಹೋಲ್ಡರ್ ಪ್ಯಾಟ್ರನ್ಸ್ ಎಲ್ಲ ನಿಮಗೆ ಗೊತ್ತಿದೆ, ಎಲ್ಲ ಚೆನ್ನಾಗಿದ್ದಾರೆ, ಕಂಪನಿ ಚೆನ್ನಾಗಿದೆ. ಬಟ್ ರೀಸನ್ ಇಷ್ಟೇ, ಪ್ರಾಫಿಟ್ನ ಬುಕ್ ಮಾಡ್ತಿದ್ದಾರೆ ಎಲ್ಲರೂ. ನಿಮ್ಮ ಹತ್ರ ಯಾರ ಹತ್ರ ಇದ್ದರೆ ಬೇಕಿದ್ರೆ ಸೆಲ್ ಮಾಡ್ಕೊಂಡು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ, ಚಾನ್ಸ್ ನಿಮ್ಮದೇನಾದರೂ ಎಕ್ಸಿಕ್ಯೂಟ್ ಆಯಿತು ಅಂದರೆ ಸೆಲ್ ಆರ್ಡರು ನಿಮಗೆ ಚಾನ್ಸು, ಇಲ್ಲ ಅಂದರೆ ಲಾಕೆ. ಅಮೌಂಟು ಎಲ್ಲಿ ಬಂದು ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಒಂದು ಪೀಕ್ ಹೋಗೋ ಟೈಮಲ್ಲಿ ನೀವು ಆವಾಗಲೇ ಸೇಲ್ ಮಾಡ್ಕೊಂಡ್ರೆ ಒಳ್ಳೆ ಪ್ರಾಫಿಟ್ನ ಬುಕ್ ಮಾಡ್ಕೋಬೋದಿತ್ತು. ಈಗ ಯಾರು ಬುಕ್ ಮಾಡಿಲ್ಲ, ಈಗ ಏನು ಮಾಡೋಕ್ಕಾಗಲ್ಲ. ಲೋಯರ್ ಸರ್ಕ್ಯೂಟ್ ಇದೆ, ಲೋಯರ್ ಸರ್ಕ್ಯೂಟು ನೀವು ಸೆಲ್ ಆರ್ಡ್ರ್ ಹಾಕಿದ್ರು ಕೂಡ ಎಕ್ಸಿಕ್ಯೂಟ್ ಆಗಲ್ಲ, ಸದ್ಯಕ್ಕಂತೂ ಎಕ್ಸಿಕ್ಯೂಟ್ ಆಗಲ್ಲ. ಸಮ್ ಆಫ್ ಡೇ ವೆಯ್ಟ್ ಮಾಡಿ, ಅದು ಆಮೇಲೆ ಎಷ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೋ ಅಲ್ಲಿಂದ ನಿಮಗೆ ಪ್ರಾಫಿಟ್ ಆಗುತ್ತೆ. ನೀವೇನಾದರೂ ಇದಕ್ಕಿಂತ ಮುಂಚೆ ಹಾಕಿದ್ದಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಅಂತೂ ಆಗೇ ಆಗ್ತಿತ್ತು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಹೈರಿಡ. ಅದಕ್ಕೆ ಹೇಳೋದು, ಇದು ಒಂದು ಶೇರ್ ಮಾರ್ಕೆಟ್, ಇದರಲ್ಲಿ ಯಾವುದೇ ಕಾರಣಕ್ಕೂ ಸಡನ್ ಡಿಸಿಷನ್ಗಳನ್ನು ತಗೋಬಾರ್ದು. ಅದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಹೋಗ್ಬೇಕನ್ನೋದಕ್ಕೆ ರೀಸನ್ಸ್ ಇದನ್ನೇ ಅನ್ನೋದು. ಓಕೆ, ಈಗ ಕಂಪ್ನಿ ತೊಗೊಂಡಿದ್ದೀರಿ, ಇದನ್ನು ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡಿ, ಇಲ್ಲಾಂದರೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಕೆಳಗೆ ಬನ್ನಿ. ಪ್ರಾಫಿಟ್ ಆದರೆ ನಿಮಗೆ ಸೆಲ್ಲರ್ ಎಕ್ಸಿಕ್ಯೂಟ್ ಆದಂದರೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಬನ್ನಿ. ಓಕೆನಾ, ಇದು ಐರಿಡದ ಬಗ್ಗೆ ಆಗಿತ್ತು, ಇಂಡಿಯನ್ ರಿನ್ಯೂವಲ್ ಎನರ್ಜಿ. ಓಕೆ, ಚಾನಲ್ಗೆ ಯಾರು ಹೊಸಬ್ರು ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.